ಕರ್ನಾಟಕದ ಜನತೆಗೆ ಬೆಲೆ ಏರಿಕೆಯ ಬರೆ ಎಳೆದಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ. ಭಾರತೀಯ ಜನತಾ ಪಕ್ಷ ಚಿಕ್ಕೋಡಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಅಪ್ಪಾಜಿಗೌಳ ನೇತೃತ್ವದಲ್ಲಿ ಕರ್ನಾಟಕದ ಜನತೆಗೆ ಬೆಲೆ ಏರಿಕೆಯ ಬರೆ ಎಳೆದಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ರಾಜೇಶ್ ನೇರಳಿ ಮಾತನಾಡಿ, ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಕನ್ನಡಿಗರು ಬಿಜೆಪಿಗೆ ಮತ ಹಾಕಿದ್ದಕ್ಕೆ ಸೇಡನ್ನು ತೀರಿಸಿಕೊಳ್ಳಲು ಹೊರಟಿದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಮಾಡಿ ಆದೇಶ ಹೊರಟಿರುವ ಸಿಎಂ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಪೆಟ್ರೋಲ್ಗೆ 3 ರೂಪಾಯಿ ಹಾಗೂ ಡೀಸೆಲ್ಗೆ 3.50 ರೂಪಾಯಿ ಹೆಚ್ಚಳ ಮಾಡಿ ಸಾರ್ವಜನಿಕರ ಜೇಬಿಗೆ ಕತ್ತರಿಯನ್ನು ಹಾಕಿದೆ ಎಂದರು. ನಾವೆಲ್ಲರೂ ಇಲ್ಲಿ ಆಡಳಿತ ಒಂದು ಏನು ದೃಢ ಆಡಳಿತ ನಡೆದಿದೆ, ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಿನ್ನೆ ತಾನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಅದು ತಮ್ಮೆಲ್ಲರಿಗೂ ಗಮನಕ್ಕೆ ಬಂದು ಇವತ್ತು ಯಾರ್ಯಾರು ಪೆಟ್ರೋಲ್ ಡೀಸೆಲ್ ಹಾಕ್ಸಕ್ಕೆ ಹೋಗ್ತಾರೋ ಅವ್ರಿಗೆಲ್ಲ ಗೊತ್ತಾಗ್ತದೆ. ಇದು ಈ ಸರ್ಕಾರ ಬಂತು 23ರಲ್ಲಿ, ಏಪ್ರಿಲ್ ಮೇ 23ರಲ್ಲಿ ಸರ್ಕಾರ ಸ್ಥಾಪನೆ ಆಯಿತು. ಮೇ 24ರವರೆಗೆ ಸುಮ್ಮನಿದ್ರು. ಈ ಸಂದರ್ಭದಲ್ಲಿ ಎಸ್ಟಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಬಸವರಾಜ ಹೊಂದ್ರಿ, ಪ್ರಧಾನ ಕಾರ್ಯದರ್ಶಿಗಳಾದ ಸದಾನಂದ ಹಳಿಂಗಳೆ, ಶಿವಾನಂದ ನವಿನಾಳೆ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ, ಶ್ರೀ ಅಭಯ್ ಮಾನವಿ, ಜಿಲ್ಲಾ ವಕ್ತಾರ ಗೋಪಾಲ್ ಚನ್ಗೌಡ್ರ, ಮಾಧ್ಯಮ ಸಹ ಪ್ರಮುಖರಾದ ಕೈಲಾಶ್ ಮಾಳ್ಗೆ, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಜು ಹರಗಣ್ಣವರ, ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷರು, ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರು, ಪ್ರಮುಖರಾದ ಮಹೇಶ್ ಬಾತೆ, ಸಂಜು ಕವಟಗಿಮಠ ಹಾಗೂ ಪವನ್ ಮಹಾಜನ್, ಜಿಲ್ಲಾ ಪದಾಧಿಕಾರಿಗಳು, ಮಂಡಲ ಪದಾಧಿಕಾರಿಗಳು, ಜಯವಂತ ಬಾಟ್ಲೆ, ರಾಹುಲ್ ಸಾಹೇಬ್ ಕಮತೆ, ಸುರೇಶ್ ಬೆಲ್ಲದ ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ 3.5 ರೂಪಾಯಿ ಮಾಡಿದ್ದು ಇದು ಬಹಳ ಹಿನ್ನಾಯ ಅನ್ನುವಂತ ಮಾತನ್ನ ನಾವಿಲ್ಲಿ ಹೇಳಬೇಕಾಗ್ತದೆ. ಎಲ್ಲ ಮೋಟರ್ ಸೈಕಲ್ ಅಂತ ಈ ಹಾರು ಹೊಡೆಯುವಂತ ಏನ್ ಜನ ಇದ್ದಾರೆ, ಇಂಥವರಿಂದ ದೇಶ ಹಾಳಾಗಲಿಕ್ಕೆ ಅನ್ನುವಂತ ಮಾತನ್ನ ಕೇಳಬೇಕಾಗ್ತದೆ. ನಿಮ್ಮ ಸಲುವಾಗಿ ನಾವು ಹೋರಾಟ ಮಾಡಿ ನಿಮಗೆ ಹೋಗಲ್ಲ, ಒಂದು ವರ್ಷಕ್ಕೆ ಸೌಂತ ಅನ್ನುವಂತ ವಿಚಾರವನ್ನ ನೀವು ಮಾಡ್ತಿರ್ಲಿಲ್ಲ. ಅದಕ್ಕಾಗಿ ಸಹಕಾರ ಕೊಡ್ತಾರೆ.